ಕ್ಷೇತ್ರವಾದಂಥ ಬಾರಾಳೆ, ಬಾರಾಳೆಯ ಗಣಪತಿಗೂ ಒಂದರ್ತಿ ಮೇಳಕ್ಕೂ ವಿಶೇಷವಾದ ಒಂದು ಸಂಬಂಧ ಇದೆ. ಆಣೆಗುಡ್ಡೆಯಿಂದ ಸುರುಗುಳಿ ಅಂತೂ ಎನ್ನುವ ದರೋಡೆಕಾರನ್ನು ಒಂದು ಪೆಟ್ಟಿಗೆಯನ್ನು ಹೊತ್ತುಕೊಂಡು ಬರುವಾಗ ಬಾರಾಳೆ ಎನ್ನುವಲ್ಲಿ ಆ ಪೆಟ್ಟಿಗೆ ಭಾರ ಆಯ್ತಂತೆ. ಆವಾಗ ಆ ಪೆಟ್ಟಿಗೆಯನ್ನು ಅಲ್ಲಿ ಇಳಿಸಿದಾಗ ಮತ್ತೆ ಅವರಿಗೆ ಎತ್ತಲಿಕ್ಕಾಗಲಿಲ್ಲ. ಅದರಲ್ಲಿ ನೋಡುವಾಗ ಪೆಟ್ಟಿಗೆ ಒಳಗಡೆ ಸ್ವಲ್ಪ ಗೆಜ್ಜೆಗಳು, ಕಸೆ ಸೀರೆ ಹಾಗೂ ಒಂದು ಗಣಪತಿಯ ವಿಗ್ರಹ ಇತ್ತಂತೆ. ಆ ಗಣಪತಿಯನ್ನು ಬಾರಾಳೆಯಲ್ಲಿ ಪ್ರತಿಷ್ಠೆ ಮಾಡಿದ್ರಿಂದ ಆ ಕ್ಷೇತ್ರಕ್ಕೆ ಬಾರ ಇಳಿ ಅಂತದ್ದು ಬಾರಾಳೆಯಾಗಿ ಪ್ರಸಿದ್ಧಿಯಾಯಿತು. ಹಾಗೆ ಆ ಪೆಟ್ಟಿಗೆಯನ್ನು ಹೊತ್ತಂಥ 4 ಜನ ಇತರ ಕಳ್ಳರು ಗೆಜ್ಜೆಯನ್ನು ಕಟ್ಟಿಕೊಂಡು ಕುಣಿಲಿಕ್ಕೆ ಪ್ರಾರಂಭ ಮಾಡಿದಂತೆ. ಆವಾಗ ಗಣಪತಿ ಪ್ರತ್ಯಕ್ಷವಾಗಿ ಮಂದಾರ್ತಿಗೆ ಹೋಗಿ ಈ ಗೆಜ್ಜೆಯನ್ನು ಕಟ್ಟಿಕೊಂಡು ಒಂದು ಮೇಳವನ್ನು ಪ್ರಾರಂಭ ಮಾಡಬೇಕು ಅಂತ ಅಪ್ಪಣೆ ಕೊಡಿಸಿರೋದ್ರಿಂದ ಇವತ್ತಿಗೂ ಯಕ್ಷಗಾನ ಮೇಳದ ಪ್ರಾರಂಭದ ದಿವಸ ವೇಷಧಾರಿಗಳು, ಮುಖ್ಯವಾಗಿ ಬಾಲಗೋಪಾಲರು ಮತ್ತು ಶ್ರೀವೇಷದ ವೇಷಧಾರಿ ವೈದು ಮೇಳದ ವೇಷಧಾರಿಗಳು ಸಂಜೆ ಹೋಗಿ ಬಾರಾಳಿಯಲ್ಲಿ ಗೆಜ್ಜೆ ಕಟ್ಟಿಕೊಂಡು ಬಂದು ಮಂದಾರ್ತಿಯಲ್ಲಿ ಸೇವೆ ಮಾಡುವಂಥ
ಸಾಧು.